ಯಾವ ಫಲಾನುಭವಿ ಇದೆಯಲ್ಲ ಅವ್ರಿಗೆ ದುಡ್ಡು ಇಸ್ಕೊಂಡ ಮೇಲೆ ದುಡ್ಡು ಹಾಕುವಂತ ಪರಿಸ್ಥಿತಿ ನೀವೇನ ಅವರ ವ್ಯವಸ್ಥೆ ಕೆಟ್ಟಿಲ್ಲ, ಸರಿಯಾಗಿ ಜನರಿಗೆ ಮುಟ್ಟಿಸೋಗಿದಾವೆಲ್ಲ, ಆದ್ರೆ ಮುಟ್ಟಿಸುವಂತವ್ರು ಸರಿ ಇಲ್ಲ. ಪ್ರಜಾಪ್ರಭುತ್ವ ಬಹಳ ಬೆಸ್ಟ್ ಅಂದ್ರಿ, ಅದ್ರ ಪ್ರಾಕ್ಟೀಸ್ ಮಾಡುವಂತವ್ರು ಸರಿ ಇಲ್ಲ. ಬೆಳೆಗಳಿಗೆ ಕೀಟ ರೋಗ ಹತ್ಕೊಂಡಂಗೆ ಕೆಲಸ ಮಾಡುವಂತ ಗೆದ್ದಲು ಗೆದ್ದು ಹತ್ತಿರ ದೊಡ್ಡ ಗಿಡ ದೊಡ್ಡದಿರ್ತದೆ, ಒಳಗೆ ಗೆದ್ದಲು ಹತ್ತಿದಂಗ್ರಿ ಟ್ರೋಲ್ ಮಾಡಿಬಿಡ್ತಾವೆ ಇಡೀ ವ್ಯವಸ್ಥೆಯನ್ನ. ಹಾಗೆ ಪ್ರಜಾಪ್ರಭುತ್ವ ಈ ಜನ ಟ್ರೋಲ್ ಮಾಡಿದ್ದಾರೆ. ಇದಕ್ಕೆ ಸ್ವತಃ ರಾಜಕಾರಣಿಗಳು, ಅವ್ರ ಜೊತೆ ಅಧಿಕಾರಶಾಹಿ ವರ್ಗ, ಜೊತೆಗೆ ನಾವು ಸಹಿತ ಯಾರು ಪ್ರಶ್ನೆ ಮಾಡಬೇಕಾಗಿತ್ತು ಪ್ರಶ್ನೆನೇ ಮಾಡೋದ್ರು ನಾವು. ಹೀಗಾಗಿ ಅವ್ರು ಬೆಳ್ಕೊತ ಹೋಗ್ತಾ ಇದ್ದಾರೆ. ಅಷ್ಟರೊಳಗೆ ಯಾರೋ ಬಂದು ಒಬ್ಬರು ಬುದ್ಧಿವಂತರು ಬಂದಿಲ್ಲ, ಯಾಕೆ ಪ್ರಶ್ನೆ ಮಾಡ್ತಪ್ಪ ನೀನು, ನಿನಗೆ ಕೊಟ್ಟಾಗ ಗಪ್ಪಿದ್ದು ಬಿಡಪ್ಪ ಅಂತ ಮುಗಿದು ಹೋಗ್ಬಿಡು, ನೀವು ಅಡ್ಜಸ್ಟ್ ಆಗಿಬಿಡ್ತಿರ್ತಾನೆ. ಮತ್ತಿಲ್ಲ ಒಂದು ಭಾಳ ಪ್ರತಿಭಟನೆ ಮಾಡಿದ್ರೆ ಎರಡನೇ ಹಾದಿ ಹಿಡಿತಾರೆ, ದಂಡೋಪಾಯ ಮಾಡಿ ಏನೋ ಮಾಡಿ ಮುದ್ದು ಮಾಡಿ ಹೋಗಿ ಬಿಡ್ತಾರೆ. ಅವ್ನು ಮಾತಾಡ ಸಹಿತ ಹೋಗುದಿಲ್ಲ. ಆಗ ಬುದ್ಧಿವಂತರು ಬಂದು ಹೇಳ್ತಾರೆ, ಏನು ಬದುಕಾಗಿ ಬರ್ತಾರೆ ನಿನಗೆ, ಏನು ಬುದ್ಧಿ ಓದಿಪ್ಪ ಅಂತ ಮತ್ತೆ ನಮಗೂ ಬೈತಾರಂತ. ಯಾರು ಹೋರಾಟ ಮಾಡ್ತಿರ್ತಾರ ಅವ್ರನ್ನ ಮುದ್ದೆ ಮಾಡುವಂತ ಈ ವ್ಯವಸ್ಥೆ ಇಲ್ಲದ ಬದುಕೋಕ್ ಬರಲ್ಲ ಅನ್ನುವಂತ ಮೂರ್ಖದಲ್ರಿ, ಬದುಕಾಗಿ ಬರುದಿಲ್ಲ, ತಿಂದು ಬದುಕಬೇಕು, ತಿನ್ನಲಿಲ್ಲ ಹಂಗೆ ಸತ್ತೋಗ್ಬಿಟ್ಟ ಅಂತ. ಸರಿ, ಇವಾಗ ಮೇಲಿಂದ ಮೇಲೆ ಈ ರೀತಿ ಹಗರಣಗಳು ನಡೀತಾ ಇದ್ರೆ ಅದೇ ನಾನು ಮುಂಚೆ ಮತ್ತೆ ಅದನ್ನೇ ಕೇಳೋದು, ಈ ಒಂದು ಹಗರಣಗಳನ್ನ ಅಥವಾ ಭ್ರಷ್ಟಾಚಾರವನ್ನ ತಡೆಯೋದಕ್ಕೆ ಸಾಧ್ಯನೇ ಇಲ್ವಾ ಸರ್? ಸಾಧ್ಯ ಇದ್ರಿ, ಯಾವ್ದು ಅಸಾಧ್ಯ, ಎಲ್ಲ ಸಾಧ್ಯ. ಆದ್ರೆ ನಾವು ಪ್ರಾಮಾಣಿಕರಾಗಬೇಕಾಗಿದೆ. ಇಷ್ಟು ದುಷ್ಟ ಆಗ್ತಾರಂದ್ರೆ ಯಾವ ಬ್ರಹ್ಮನಿಗೂ ಸಾಧ್ಯ ಇಲ್ಲ, ಅಂಬೇಡ್ಕರ್ ಅಲ್ಲ ಎಂಥ ಬ್ರಹ್ಮನಿಗೂ ಸಾಧ್ಯ ಇಲ್ಲ. ಈವನ್ ಬ್ರಹ್ಮ ಬಂದ್ರೆ ಈ ಇದನ್ನ ರೈಟ್ ಮಾಡಿ ಬರೆದಿದ್ದಂದ್ರೆ ಕಾನ್ಸ್ಟಿಟ್ಯೂಷನ್ ಅವು ತಪ್ತಾ ಇದ್ದ. ಅಷ್ಟರ ಮಟ್ಟಿಗೆ ಬ್ರಹ್ಮನ ಮೀರಿಸೋರು ಇದ್ದ ನಾವೆಲ್ಲ. ಯಾಕಂದ್ರೆ ಮನುಷ್ಯನಲ್ಲಿ ಒಂದು ಏನೋ ಸ್ವಾರ್ಥ ಭಾವನೆ ಇದೆ. ಇದನ್ನ ನೀವು ಹಿಂಗಂದ ತಕ್ಷಣ ಅಂತಾರ, ಏ ತಾತ್ವಿಕವಾಗಿ ಮಾತಾಡ್ತಾನ, ಆದರ್ಶದ ಮಾತು ಮಾತಾಡ್ತಾನ, ಇದೆಲ್ಲ ಆದರ್ಶ ಲೋಕದಲ್ಲಿ ಅಂತ ಹೇಳಿಬಿಡ್ತಾರ, ಜೋಕ್ ಮಾಡಿಬಿಡ್ತಾರ. ಅದಕ್ಕೆ ಇಲ್ಲಿ ಆದರ್ಶ ಮಾತಾಡೋದು ಸತ್ಯ ಮಾತಾಡೋದು ಸಹ ಜೋಕ್ ಆಗಿ ಕಾಣ್ತದ. ಪರಿಸ್ಥಿತಿ ಹಿಂಗಿದ್ದಾಗ ನೀವು ಯಾರಿಗಂತೇಳಿ ಅವರು ಇವತ್ತು ಯಾರಿಗೆ ಕೇಳಬೇಕಾಗಿದೆ, ಯಾರು ತಿಳ್ಕೊಬೇಕಾಗಿದೆ, ಅವ್ರು ಸಹಿತ ಅದನ್ನು ಅಪಾಸೆ ಮಾಡ್ತಾರೆ. ಇವ್ರಿಗೆ ಬದುಕಾಗಿ ಬರಲ್ಲ, ಸೋ ಹೇಳ್ತಾರಪ್ಪ ಗಾಂಧಿ ಇದು ಮಾತು ಹೇಳ್ತಾರ ಅಂತ. ಬಟ್ ಗಾಂಧಿನೇ ಇವತ್ತು ಅನಿವಾರ್ಯ, ಪ್ರತಿಯೊಬ್ಬ ಇಲ್ಲಿ ತನ್ನ ಬದುಕನ್ನು ಚೆನ್ನಾಗಿ ಮಾಡಬೇಕಾಗಿತ್ತಪ್ಪ ಅಂತಂದ್ರೆ ಗಾಂಧಿ ಸಿದ್ಧಾಂತ ದ ಬೆಸ್ಟ್. ಆದರೆ ಗಾಂಧಿ ನಂಬುದಿಲ್ಲ, ನಂಬಿಕೆ ಬೇಕಲ್ರಿ ಯಾವುದಕ್ಕಾದ್ರೂ, ನಂಬಿಕೆ ಇಲ್ಲದ ಹಿಂಗಾಗ್ಬೋದು. ಮತ್ತೆ ಇನ್ನೊಂದು ಏನಂದ್ರೆ ಇದು ಎಲ್ಲ ಇದು ಹೆಚ್ಚಿಗೆ ಪ್ರತಿಯೊಬ್ಬ ಇವತ್ತು ಅಧಿಕಾರಿ ಇರಲಿ, ನಾನೇ ಇರಲಿ, ಅಥವಾ ಜನಸಾಮಾನ್ಯರಿರಲಿ, ಜೊತೆಗೆ ಸರ್ಕಾರದಲ್ಲಿರುತ್ತಂತೆ ಇವ ರಾಜಕಾರಣಿಗಳಿರಲಿ, ಇವರು ಪ್ರಾಮಾಣಿಕವಾಗಿ ತಮ್ಮ ಬದುಕು ನಿರ್ಮಾಣ ಮಾಡಿಕೊಂಡ್ರೆ ನಿಶ್ಚಿತವಾಗಿ ಇವೆಲ್ಲ ಸಾಲ್ವ್ ಆಗ್ತಾವ. ಮತ್ತು ಆ ರೀತಿ ನಮ್ಮನ್ನು ಹೇಳಿ ಅನುಕೂಲ ಉಳಿದಾವ ಇಲ್ಲಂತಲ್ಲ. ಸಾಕಷ್ಟು ಈ ಕೆಲವೊಂದುಗಳು ಏನಾಗ್ಬಿಟ್ಟದಪ್ಪ ಅಂದರೆ ಈ ರಾಜಕಾರಣಿ ತಗೊಂಡು ಕರೀತಿ ಅಥವಾ ಅಧಿಕಾರದಲ್ಲಿದ್ದರು ಅಂತ ಕರೀತಿ, ಅವ್ರು ಒಂದು ಕಡೆ ದುಡ್ಡು ಸಂಗ್ರಹ ಆಗ್ತದೆ ರೀ. ಸಂಗ್ರಹ ಆಗೋದ್ರಿಂದಾಗಿ ಅವರಷ್ಟೇ ಉಳ್ಕೊಂಡು ಹೋಗ್ತಾರೆ, ಅಲ್ಲೆಲ್ಲ ದ್ವೀಪಗಳಾಗ್ತಾವೆ. ಈ ದೇಶದಲ್ಲಿ 10% ಜನರ ಕೈಯಲ್ಲಿ ಮಾತ್ರ, ಇಡೀ ದೇಶದ 80% ದುಡ್ಡು ಅಲ್ಲಿ ಇರೋದ್ರಿಂದ, ಸಂಪತ್ತು ಇರೋದ್ರಿಂದ ಪಾಪ 20% ಆಗಿ ಇನ್ನುಳಿದ 90% ಜನ ಬದುಕಬೇಕಾಗಿದೆ. ಹಿಂಗಾಗಿ ಬಡತನದ ನಿರುದ್ಯೋಗದ ರೀ, ಆಮೇಲೆ ಅದ್ರ ಜೊತೆಗೆ ಅಶಿಕ್ಷಿತನಾದ ನಮ್ಮ ಮಕ್ಕಳಿಗೆ ಸುಸ್ಥಿರ ಅನೇಕ ಕುಟುಂಬಗಳಿಲ್ಲ, ಇದೆಲ್ಲ ಕಾರಣ ನಾವು ಮಾಡ್ಕೊಂಡಿದ್ದ ಅಂತ ನಾವು ಅನ್ಕೋಬಹುದು. ಮತ್ತೆ ಯಾಕಂದ್ರೆ ನಮ್ಗೆ ಶಿಕ್ಷಣ ಇಲ್ಲ, ಕೇಳಬೇಕಂದ್ರೆ ಇವತ್ತು ನೋಡಿ, ಇನ್ನೊಂದು ನಾವು ಕಾರಿಗೆ ದಾರ ಕಟ್ಕೊಂಡು, ಕೈಗೆ ದಾರ ಕಟ್ಕೊಂಡು, ಕೊಳ ಏನೋ ಕಟ್ಕೊಂಡು, ಈ ದಾರ ಕಟ್ಕೊಂಡು ಆರಾಮಾಗ್ತೀನಿ ಅನ್ನೋದು ನಾವು ಮೂಢನಂಬಿಕೆಯಾಗಿದ್ವಿ. ಯಾವ ಮಟ್ಟದಲ್ಲಿ ಇದ್ವಿ ನಾವು ಅಂತಂದ್ರೆ ಅದನ್ನ ಹೇಳಿಕ್ ಹೋದ್ರೆ ನಾವು ಅವಕಾಶ ಕೊಡೋದಾಗ್ತದೆ. ಇದು ಬಿಡಬೇಕಪ್ಪ ಅಂದ್ರೆ ಬುದ್ಧಿಲ್ಲ ಇವನಿಗೆ ಅನ್ನುವಂಥದ್ದು. ನೋಡ್ರಿ, ಒಬ್ಬ ವೈಚಾರಿಕತೆಯನ್ನು ಬೆಳೆಸುವಂಥದ್ದು, ಪ್ರಾಮಾಣಿಕ ಬದುಕಲು ಅಂತ ಹೇಳಿದ್ರು, ಧಾಬರ್ಗನ್ ಕೊಂದು ಹೋದ್ರು, ಪಾನ್ಸಾರೆ ಅವ್ರನ್ನ ಕೊಂದು ಹೋದ್ರು, ಎನ್ ಎಂ ಕಲ್ಬುರ್ಗಿ ಸತ್ಯ ಹೇಳಿಕ್ ಪ್ರಯತ್ನ ಮಾಡ್ತಾರೆ, ಅವ್ರನ್ನ ಕೊಂದು ಹೋದ್ರು, ಗೌರಿ ಲಂಕೇಶ್ ನಮ್ಮ ಕಣ್ಣ ಗುಂಡು ಸತ್ತೋಗ್ಬಿಟ್ಲ ನಮ್ಮ ಮಗಳು, ಸತ್ಯ ಹೇಳಿದಕ್ಕಾಗಿದ್ದು ಅವ್ರೇನಪ್ಪ ಅವ್ರು ಬಡದಾಡ್ಲಿಕ್ಕೆ ಹೋಗಿಲ್ಲ, ಏನೂ ಇಲ್ಲ, ಈ ಹಿಂಗೆ ತೊಡಗದಪ್ಪ ನೀ ಲಫಂಗೈತಿ ಹೇಳಿದಕ್ಕಾಗಿ ಹೊರತು ಹೋಗ್ಬಿಟ್ರು ಇಂಥ ಪ್ರಸಂಗದ ರೀ. ಅದಕ್ಕೆ ಅಂಥವ್ರೆಲ್ಲ ನೋಡಿದಾಗ ಕೆಲವೊಂದು ಏನಂತಾರೆ, ಬಿಡಪ್ಪ ಯಾರಿಗೆ ಬೇಕಾಗಿದೆ, ನಾ ಆರಾಮ ಅದನ್ನಿಲ್ಲ, ನಾ ಚೋದ್ರೆ ಸಾಕು. ಇದು ನಮ್ಮ ಮಿಡ್ಲ್ ವರ್ಗದಲ್ಲೇ ವಿದ್ವಂತರಲ್ಲಿ ಬಂದ್ಬಿಟ್ಟಲ್ಲ ಇವತ್ತು ಈ ಮಿಡ್ಲ್ ವರ್ಗ. ಇವರ ಇದನ್ನು ಬದಲಾವಣೆ ಮಾಡೋ, ನಮ್ಮ ದೇಶಕ್ಕೆ ಏನಾದ್ರು ಸ್ವಂತ ಸಿಕ್ಕಿದ್ರೆ ಯಾರಿಂದ ಅಂದ್ರೆ ಈ ಮಿಡ್ಲ್ ವರ್ಗದಿಂದ. ಈ ಮಿಡ್ಲ್ ವರ್ಗದವರು ಇವ್ರು ಏನಪ್ಪ ಅಂತಂದ್ರೆ ಮೇಲ್ವರ್ಗ ಮತ್ತು ಕೆಳವರ್ಗ ನನಗೆ ಕ್ವಾಂಟ್ ಇದ್ದಂಗೆ. ಈಗ ನೋಡ್ರಿ, ಒಬ್ಬ ಒಂದು ಮನೆಯಾಗ ಕಲ್ತಿದ್ದಂದ್ರೆ ಅವ್ನು ಮಾತನ್ನು ಇಡೀ ಮನೆ ಮನೆತನ ಮನೆಯೆಲ್ಲ ಕೇಳ್ತಾರೆ, ಒಬ್ಬನಿಂದ 10 ಮಂದಿ ಮಾತು ಕೇಳ್ತಾರೆ ಹಂಗಿದು. ಹೀಗಾಗಿ ಮಿಡ್ಲ್ ಮ್ಯಾನ್ ಇಲ್ಲದ ಅಥವಾ ಮಧ್ಯಮ ವರ್ಗದವ್ರು ಏನದರ, ಇವರು ಇವ್ರು ಇದ್ದಂಥವ್ರು ಏನಪ್ಪ ಅಂದ್ರೆ ಇದನ್ನ ವ್ಯವಸ್ಥೆ ಮಾಡ್ಕೊಳ್ಬೇಕು ಮಾಡಬೇಕು. ಆದ್ರೆ ಅವ್ರಿಗೆ ಏನಾಗಿಬಿಟ್ಟಿದ್ದಾರೆ ಅಂದ್ರೆ ಮಧ್ಯಮ ವರ್ಗದವರು, ನನಗೇನು ಮಾಡಲಿ, ನಾನು ಆರಾಮಿದ್ದೀನಿಲ್ಲೋ, ನಾನು ನಮ್ಮ ಹೆಂಡ್ರು ಮಕ್ಕಳು ಊರು ಸಾಲಕ್ಕೆ ನಾವೇನು ಮಾಡುವ, ಈ ಸ್ಥಿತಿ ಇದ್ದಾರೆ. ನಮ್ಮ ಕಾನೂನು ಹಂಗೆ ಮಾಡಿದ್ದಾರೆ, ಕಾನೂನು ಮಾಡ್ಯಾರ ಅನ್ನೋದು ಇವ್ರು ಮಾಡ್ಕೊಂಡಿದ್ದಾರೆ. ಯಾಕಪ್ಪ ಅಂದ್ರೆ ಈಗ ಒಬ್ಬ ಮಾಸ್ಟರ್ ಇದ್ದ ಅಥವಾ ಯಾವುದೋ ನೌಕರಿ ಮಾಡ್ತಿದ್ದೆ, ಗೌರ್ಮೆಂಟ್ ನೌಕರಿ ಮಾಡ್ತಿದ್ರೆ ರಾಜಕೀಯವಾಗಿ ಮಾತಾಡೋಂಗಿಲ್ಲ, ರಾಜಕೀಯವಾಗಿ ಮಾತಾಡೋದ್ರೆ ಇನ್ನೊಬ್ಬ ದೋಸ್ತ ಬಗ್ಗೆ ಮಾತಾಡೋಂಗಿಲ್ಲ, ರಾಜಕಾರಣಿ ದೋಸ್ತದ ಬಗ್ಗೆ ಮಾತಾಡೋಂಗಿಲ್ಲ. ಇಷ್ಟು ದುಡ್ಡು ಮೊದಲು ಇವನಿತ್ತು ಆರಂಭದಲ್ಲೇ ಇಷ್ಟು ಹ್ಯಾಂಗ ಗಳಿಸ್ತಾ ಕೇಳುವಂಗಿಲ್ಲ. ಒಬ್ಬ ಎಮ್ ಎಲ್ ಎ ಆರಂಭದಲ್ಲೇ ಅವನು 1 ಕೋಟಿ ಆಸ್ತಿ ಇತ್ತು, ಒಂದು 50 ಲಕ್ಷ ಇತ್ತಪ್ಪ ಅಂದ್ರೆ
ಅವು 5 ವರ್ಷ ಮುಗಿಸೋದಾಗ 500 ಕೋಟಿ 600 ಕೋಟಿ ಮಾಡಿರ್ತಾರೆ. ಇಷ್ಟು ಎಲ್ಲಿದ್ದು ಬಂತು ಬಾರಿ ನನಗೆ ಕೇಳೋಂಗಿಲ್ಲ. ಅದು ಕೇಳಕ್ಕೆ ಹೋದ್ರೆ ನಮ್ಗೆ ಸಸ್ಪೆಂಡ್ ಆಗಿ ಹೋಗುವಂಥ ಪ್ರಸಂಗ ಇರ್ತದೆ. ಅದಕ್ಕೆ ಇವರು ಹೇಳ್ತಾರೆ ಹೋಗಲಪ್ಪ ನಾನು